കുറച്ചേ മകടി പോലെ കെമ്പേകോടർന്ന ಏನು ಬೈದ್ರ ಅಷ್ಟೇ ಹಗ್ಗಲ್ರಿ ರೀ ಅವ್ರ ಹಗ್ಗ ಇಲ್ಲಿ ತಮ್ಮನ ತಮ್ಮನಿ ಕೊಟ್ಬಿಡಿ ತಾತ ಅವ್ರ್ಯಾರು ಅವ್ರ್ಯಾರು ಮತ್ತೆ ಮಕ್ಕಳೇ ಇಲ್ಲ ಅಂದಿ ಮಕ್ಕಳೇ ಇಲ್ಲ ನಂಗೆ ಅಂದಿ ನಿಂದು ಎಲ್ಲವೇ ದನ ದನ ಇಲ್ಲವೇ ಎಲ್ಲಿ ಮಣ್ಣವೇ ಇಲ್ಲಿ ಬಂದಿದ್ಯಾ ಇಲ್ಲಿ ಕೆಳಗಡೆ ಇನ್ ಸ್ವಲ್ಪ ದನಗಳಿದಾವೆ ಬಂಡಗುಂಡ ಅಜ್ಜಿ ಅಲ್ಲ ಅವಳು ದನಿ ಕತ್ಲ ಆಯ್ತು ಇನ್ನ ಬಂದಿಲ್ಲ ಇವಾಗ ಕತ್ಲ ಆಯ್ತಪ್ಪ ಮತ್ತೆ ಎಲ್ಲಿ ಬಿಟ್ಟ ಬೆಳಕಿದ್ದಂಗೆ ಹೋಗ್ರೆ ಕತ್ಲ ಎಂಟಿನ ಜೊತೆ ಎಂಟಿನ ಜೊತೆಲಿ ಇಟ್ಕೋಬೇಕು ತಾನೆ ನೀನ್ ಬಿಟ್ಟು ಬಂದ್ಬಿಟ್ಟಿದಿ ಹುಡ್ಕೋಗು ಈಗ ಕತ್ಲ ಆಯ್ತು ಇನ್ನ ಬಂದಿಲ್ಲ ಹುಡ್ಕೋಗು ಈಗ ಎಲ್ಲಿದಾರ ಅಂತ ಕೇಳಿ ಫಸ್ಟ್ ಈಗ ಎಲ್ಲಿದ್ಯಾ ತಾತ ನೀನು ಇದು ಯಾರ ಮನೆ ಎಲ್ಲಿದ್ಯಾ ನೀನು ಯಾರ್ದು ಮನೆ ಇದು ಯಾರ್ದು ನಿಮ್ಮ ಅಷ್ಟೇ ಕೆಳಗಡೆ ಫ್ರೆಂಡ್ಸ್ ಇದಾರೆ ಕೆಳಗಡೆ ಯಾರ್ಯಾರು ಇದ್ರು ಯಾರಿದ್ರು ಯಾರ ನಮಗೆ ಗೊತ್ತಿಲ್ಲ ಪರಿಚಯ ಊಟ ಕೊಟ್ರ ಆಯ್ತು ಏನ್ ಕೊಟ್ಟಿದ್ರು ಊಟ ಕೊಟ್ಟರು ಏನ್ ಕೊಟ್ಟಿದ್ರು ಮುದ್ದೆ ಕೊಟ್ಟಿದ್ರ ಅನ್ನ ಕೊಟ್ಟಿದ್ರ ಬಾಡ್ ಕೊಟ್ಟಿದ್ರ ಪಾಯ್ಸ ಕೊಟ್ಟಿದ್ರ ಅನ್ನನೇ ಇದು ಮಾಗಡಿ ಅಲ್ವಾ ಇದು ಮಾಗಡಿನಾ ಇದು ಬೆಂಗ್ಳೂರ್ ಕಂತತ ಬೆಂಗ್ಳೂರಲ್ಲಿ ದನ ಇಲ್ಲವ ಇಲ್ಲಿ ಹಗ್ಗ ಇಲ್ಲ ಅನ್ಸ್ಕೊಂಡೆ ಮನೆಯಿಂದ ತಂದಿರೋದು ಏನಂತ ಏನಂತ ಕೊಟ್ರು ಎಲ್ಲರೂ ನೇಣ ಕಿಣಕ್ಕೆ ನೇಣ ನಾನ್ ನಿಮ್ ಊರ್ ಯಾವ್ದು ಅಂದ್ರೆ ಗೊತ್ತಿಲ್ಲ ಅಂದ್ರೆ ಈಗ ಮಾಗ್ರೆ ಅಂತಿದ್ದೀರಾ ಅವಾಗ ಗೊತ್ತಿಲ್ಲ ಹೋಗಂದ್ರಿ ಎಲ್ಲ ಹೊಂಚ್ಕೊಂಡ್ ಅದ ದಾರಿಲಿ ಅದನ್ನೇ ರೆಡಿ ಮಾಡ್ತಾ ಕೂತಿದ್ದೆ ಎಂತ ದನ ಕಟ್ಟಕ್ಕೆ ನಮ್ಮಲ್ಲಿ ಇರ್ತೀರಾ ಹೋಗ್ತೀರಾ ಇವತ್ ನೈಟ್ ಇಲ್ಲೇ ಇದ್ದಿದ್ರೆ ದನ ಇನ್ನ ಬರ್ಲಿಲ್ಲ ಮನೆಗೆ ಹೋಗ್ತೀರಾ ಎಂಜಾಯ್ ಮಾಡತ್ತೆ ಇರಲ್ವಾ ಯಾಕೆ ಇಷ್ಟ ಆಗಿಲ್ಲ ಈ ಮನೆ ಕೋಳಿ ಸಾರು ಗೀರ್ ಸಾರು ಮಾಡ್ಕೊಂಡು ಉಂಡು ಹೋಗಲ್ಲ ಇರ್ರಿ ಹಂಗೆ ಮಾಡೋಣ ಬೆಳಿಗ್ಗೆ ಹೋಗೋಣ ಅಲ್ಲೊಂದಿದೆ ನೋಡು ಹಸು ತಾತ ಅದನ್ನ ಕಟ್ಬೇಕು ಅಲ್ಲಿ ನೋಡಲಿ ಅಲ್ಲಿ ನೋಡಲಿ ಅದು ಕರೋದೆ ನೋಡಲ್ಲ ಕರ ಕಾಣಿಸ್ತಾ ಯಪ್ಪ ನಿಮಗೆ ಏನ ಬೇಕಪ್ಪ ಇವರು ತಾತ ಅಂದ್ರೆ ನಮ್ಮ ಅಮ್ಮರ ಅಪ್ಪ ಎಲ್ಲಿ ಯಾವೂರು ಇವ್ರದ್ದು ಮಾಗಡಿ ಓಕೆ ತ್ರಿಮ್ಲಿ ಅದು ಪಕ್ಕ ಹೇಳಿದಾರ ಬಿಡಿ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ರು ಇಲ್ಲಿ ಇರೋದು ಏರವಳ್ಳಿ ಕ್ರಾಸ್ ಓಕೆ ಏರವಳ್ಳಿ ಕ್ರಾಸ್ ಹತ್ರ ಇದ್ದೀವಿ ಓಕೆ ನಮ್ಮ ಅಜ್ಜಿ ಹುಷಾರಿರ್ಲಿಲ್ಲ ಅದಕ್ಕೆ ಕರ್ಕಮ್ಮ ಅಜ್ಜಿ ತಾತನ ಇಬ್ರು ಅಲ್ಲಿ ಊರಲ್ಲಿ ಇರಕ್ಕಾಗಲ್ವಲ್ಲ ಅದಕ್ಕೆ ಒಂದ್ ಎರಡು ದಿನ ಇರ್ಸ್ಕೊಂಡ್ ಕಳ್ಸಣ ಅನ್ಬಿಟ್ಟು ಕರ್ಕೊಂಬಂದ್ರಿ ಕರ್ಕೊಂಬಂದು ಇಲ್ಲಿ ತಾತ ಊರಲ್ಲಿ ಒಂದ್ ಎರಡ್ ಮೂರ್ ಸಲ ಹೆಂಗೆ ಮಾಡಿದ್ರು ಅಜ್ಜಿನ ಬಿಟ್ಬಿಟ್ಟು ದನ ಮೇಕೆ ಅಂತ ಹುಡಿಕೊಂಡು ಹುಡಿಕೊಂಡು ಹೊಂಟ ಬಿಡ್ತಾರೆ ಒಂದ್ ಕಡೆಗೆ ಬರೋದೇ ಅಲ್ಲ ಒಂದೊಂದ್ ದಿನ ಅಲ್ಲೂ ಹಿಂಗೆ ಎಲ್ಲ ಹುಡ್ಕು ಬೆಳಗೆಲ್ಲ ತಿರ್ಗಾ ಮಾರನೇ ದಿನಕ್ಕೆ ಸಿಗೋದು ಆಮೇಲೆ ಕೊನೆಗೆ ಏನಾಯ್ತು ಇವತ್ ಕರ್ಕೊಂಬಂದ ಮೊನ್ನೆ ಮೂರ್ ದಿನದಲ್ಲಿ ಇವಾಗ್ಲೂ ಹಿಂಗೆ ಮಾಡ್ಬಿಟ್ರು ಯಾವಾಗ ಮನೆ ಬಿಟ್ಟಿರೋದು ಇವರು ಇವತ್ ಬೆಳಗ್ಗೆ 10 ಗಂಟೆಯಲ್ಲಿ 10 ಗಂಟೆಗೆ ಟಿಫನ್ ಮಾಡಿದೆ ನಾನು ಡ್ಯೂಟಿಗೆ ಹೋದೆ ನಮ್ಮ ಅಜ್ಜಿನೂ ಟಿಫನ್ ಮಾಡೋದ್ರೆ ಇವರು ಟಿಫನ್ ಮಾಡ್ತಾವ್ರೆ ನಮ್ಮ ಅಜ್ಜಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಹೋದ್ರಲ್ಲ ಇವ್ರ ಆ ಕಡೆಗೆ ಪಕ್ಕಕ್ಕೆ ಸೀದಾ ಬಂದ್ಬಿಟ್ಟವ್ರೆ ಮೆಟ್ಲು ಇಳಿದು ಮೂರ್ ಫ್ಲೋರ್ ಮೇಲೆ ಇರೋದು ನಾವು ಅದು ಮೆಟ್ಲು ಇಳಿದು ಫುಲ್ಲು 4 ರೋಡ್ ಸೆಂಟ್ರಿಂಗ್ ಅದು ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಅಂತ ಯಾರ ಕಣ್ಗೂ ಗೊತ್ತಿಲ್ಲ ಅಲ್ಲಿಂದ ಎರೋಳ್ಳೆ ಕ್ರಾಸ್ ಇಂದ ಬಸಪ್ಪನ ಕಟ್ಟೆಗೆ ಹೆಂಗ್ ಬಂದ್ಬಿಟ್ರು ಅವರು ನಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವ್ರ ಆ ಕಡೆ ಕಡೆ ಏನು ನೋಡೋದಿಲ್ಲ ರೋಡ್ ಹೆಂಗ್ ಹೋಯ್ತದ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರೋದೇನೆ ಬಸಪ್ಪನ ಕಟ್ಟೆ ಹತ್ರ ಕೂತಿದ್ರಂತೆ ಲಾಸ್ಟಿಗೆ ರಾಜಗೋಪಾಲನಗರ ಪೊಲೀಸ್ನವ್ರು ತಂದು ಬಿಟ್ರು ನಿಮಗೆ ಹೆಂಗ್ ಗೊತ್ತಾಯ್ತು ಇಲ್ಲಿದ್ದೀರ ಅಂತ ಹೇಳಿ ನೀವು ವಿಡಿಯೋ ಮಾಡಿದ್ರಲ್ಲ
ಅದನ್ನ ವಿಡಿಯೋ ಎಲ್ಲ ನಮ್ದು ಇದಾಗೈತೆ, ಅದ್ರಲ್ಲಿ ನಮ್ಮ ಊರಲ್ಲಿ ಎಲ್ಲ ನೋಡಿದಾರೆ. ನೋಡ್ಬಿಟ್ಟು ಊರಿಂದ ನನಗೆ ಫೋನ್ ಮಾಡಿರೋದು, ಫೋನ್ ಮಾಡಿ ಆದ್ಮೇಲೆ ನನ್ಗೆಲ್ಲ ಹೇಳಿದ್ರಲ್ಲ, ನಾನು ಇನ್ನೂ ಹುಡುಕ್ತಾನೆ ಇದೆ ಇಲ್ಲಿ ತಕ್ಕನು ಅಂದ್ರಳ್ಳಿ ತವೆಲ್ಲ ಹುಡುಕ್ತಾ ಇದೆ. ಆಮೇಲೆ ಫೋನ್ ಮಾಡಿದ್ಮೇಲೆ ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಮೇಲೆ ಇಲ್ಲಿದ್ದಾರೆ ಅಂತ ಅಂದ್ರು. ಲಗ್ಗೆರ ಸ್ಟೇಷನ್ ಅಂತ ಒಬ್ರು ಅಂದ್ರು, ಆಮೇಲೆ ರಾಜಗೋಪಾಲ ಸ್ಟೇಷನ್ ಅಂತ ಅಂದ್ಮೇಲೆ ಅಲೋಕ್ ಸ್ಟೇಷನ್ ಹತ್ರ ವಿಚಾರಿಸ್ತೋ. ಆಮೇಲೆ ವಿಡಿಯೋ ನೋಡಿದ್ಮೇಲೆ ನಿಮ್ದು ಆಸರೆ ಫೌಂಡೇಶನ್ ಅಂತ ಗೊತ್ತಾಗ್ತಲ್ಲ, ಫಸ್ಟ್ ಇಲ್ಲಿ ಬಂದು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಆತ ನೋಡ್ಬಿಡೋಣ ಅಂತ ಲಗ್ಗೆ ಅಂತ. ಕೆಳಗಿನ ಮೇಲೆ ನೋಡ್ತಾರೆ, ಬಿಡೆ ಒಡಗಿಡಿದಾರು ಅವರು ಅವಾಗಿಂದ ಸೌದೆ ಅದು ಇದು ಅಂತ ಕಾಡಲ್ಲಿ ಇದ್ರಲ್ಲ ಏನಾದ್ರು ಕರೆ ಸೌದೆ ಏನೋ ಹೊಡೆದು ಲೈವ್ ಕಟ್ ಮಾಡಿದೆ ಅಷ್ಟೊತ್ತಿ ನಿಮ್ ತಿರುಮಲ ಊರವ್ರು ಫೋನ್ ಮಾಡಿದ್ರು, ಸಾರ್ ಇವ್ರು ಗೊತ್ತಿರೋ ನಮಗೆ ಅಂತ. ಊರಲ್ಲಿ ಎಲ್ಲಾರ್ಗೂ ಗೊತ್ತು, ಎಲ್ಲಾರ್ಗೂ ಗೊತ್ತು. ತಾತ ಎಲ್ಲಾನು ಹೋಯ್ತಾ ಇದ್ರು ಅಂದ್ರೆ ಫಸ್ಟ್ ಹೇಳ್ಬಿಡ್ತಾರೆ, ಹೋಗ್ತಾ ಇದೆ ಅಂತ ಇಲ್ಲಾಂದ್ರೆ ಅಲ್ಲೇ ಹಿಡಿದು ನಿಲ್ಸ್ಕೊಂಡ್ಬಿಡ್ತಾರೆ, ಹಿಂಗ ಹೋಗತ್ತೆ ಗೊತ್ತಾಗಿ ಮಿಸ್ಸಿಂಗ್ ಆಗ್ತಾರೆ ಅಂತ. ಮಿಸ್ಸಿಂಗ್ ಆಗ್ತಾರೆ ಅಂತ ಅರುಮರು ಅಷ್ಟೇ, ಇನ್ನೇನಿಲ್ಲ. ಅಜ್ಜಿ ಎಲ್ಲ ಹೋದ್ರು ರಂಗಮ್ಮ, ರಂಗಮ್ಮ ಎಲ್ಲ ಹೋಗವ್ರೆ. ನಾನ್ಯಾರು? ನಾನು ನಿಮಗೆ ಪರಿಚಯ ಇದ್ದಾಳ? ನನ್ನ ಹೆಸರೇನು? ರಂಗಪ್ಪ. ನನ್ನ ಹೆಸರು? ನನ್ನ ಹೆಸರು ಏನು? ನನ್ನ ಹೆಸರು ನಮಗೆ ಗೊತ್ತಿಲ್ಲ. ಪರಿಚಯ ಇದ್ದಾರೆ ಅಂದ್ರಿ? ನಮ್ಮ ಹೆಸರು ಹೇಳಿದ್ರು. ಓ, ನಿಮ್ಮ ಹೆಸರು ಹೇಳಿದ್ರ? ನನಗೆ ಗೊತ್ತಿರಲಿಲ್ಲ. ಈಗ ತಾತ ಹಸು ಎಷ್ಟಿದೆ ನಿಮ್ಮವು? ಹಸು ಹಸು ಹಸುಗಳು ಎರಡು ಮಕ್ಳು ಕೇಳಿದ್ರೆ ಯಾರು ಇಲ್ಲ ಅಂದ್ರಿ. ಈಗ ಯಾರೋ ಹುಡುಗ ಬಂದ್ರೆ ಮೊಮ್ಮಗ ಅಂತೀರ, ನಾನು ಹೆಂಗೆ ಕಳಿಸ್ಕೊಡ್ಲಿ? ನಾನು ಕಳಿಸ್ಕೊಡಲ್ಲ, ಇಲ್ಲೇ ಇರ್ಬೇಕು. ನೀವು ಇರ್ತೀರಾ? ನೀವು ಇಲ್ಲೇ ಇರಬೇಕು. ಮತ್ತೆ ಮನೆ ಬಿಟ್ಟು ಬರ್ಬೇಕಾದ್ರೆ ಗೊತ್ತಿರಲ್ವಾ? ಮನೆಯಿಂದ ಆ ಮೂರು ಮೆಟ್ಲು ಮೂರು ಮಾಡಿ ಇಳಿಯಬೇಕಾದ್ರೆ ಗೊತ್ತಿರಲ್ವಾ? ಮನೆ ಬಿಟ್ಟು ಇಲ್ಲೂ ಬಿಟ್ಟು ಎಲ್ಲೂ ಇರ್ಬೇಕು ಅಂತ. ಇಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ದನ ಕಿತ್ಕೊಂಡು ಆಗ್ಲಿ. ಅವಾಗ ಆ ಮೂರು ಅಫ್ಟೀರ್ ಯಾಕೆ ಹೇಳಿದ್ರಿ? ಬೆಳಗ್ಗೆ 10 ಗಂಟೆಗೆ ಆ ಮೂರು ಅಫ್ಟೀರ್ ಯಾಕೆ ಹೇಳಿದ್ರಿ? ಬಿಡಿಗಿಡಿಸ ಕೇಳಿದ್ರಾ? ಬಿಡಿಸತ್ತೀರ ನೀವು ಇಲ್ವಾ? ಹಾ, ಅಜ್ಜಿ ಅಡುಗೆ ಮಾಡ್ತಾ ಇದ್ರೆ ನೀವು ಅಜ್ಜಿ ಇಳಿದು ಬಂದ್ಬಿಡಿದಲ್ಲ ಸೀದಾ. ಅವ್ರು ಬೆಳಗ್ಗಿಂದ ಹುಡುಕು ಹುಡುಕು ಹುಡುಕು. ನಿಮ್ಮ ಹತ್ರ ಫೋನ್ ಆಯ್ತಾ? ಮಡಗ್ಬೇಕಿನ್ನ. ಯಾವುದು ಮಡಗಿಲ್ಲ. ಎಲ್ಲಿಗೆ ಹೋಗೋದು? ಅಯ್ಯಪ್ಪ, ಓ ಸರಿ ಆಯ್ತು ಅಜ್ಜ, ಓ ನಡಿ ಹೋಗಾರಂತೆ. ಏಕಾಗಿರ್ಲಿಲ್ವಾ? ಹಾಸಿಗೆ ಮಂಚ ಮತ್ತೆ ಹೋಗ್ಲಿ. ನಿಮ್ಮಮ್ಮಗ ಸಿಗಂಗೆ ತಾತಾ, ನಿಮ್ಮ ಮೊಮ್ಮಕ್ಕಳು ಸಿಗಕ್ಕೆ ಇಲ್ಲಿ ಸಹಾಯ ಮಾಡಿದ್ರಲ್ಲ ಜನ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನೋಡಣ್ಣ. ನಗು ಹೇಳಿ ನೋಡಣ್ಣ, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅನ್ನು ಬಾಯ್ ಹೇಳಿ ಎಲ್ಲರಿಗೂ. ಟಾಟಾ ಮಾಡ್ಬಿಡು ಎಲ್ಲರಿಗೂ. ಹೋಗಣ, ಟಾಟಾ ಮಾಡು. ನನಗೊಂದು ಟಾಟಾ ಮಾಡಿ. ಇಲ್ಲಿ ನೋಡಿ, ಬಾಯ್ ಅಲ್ಲಿ ನೋಡಲ್ಲಿ ತಾತಾ. ಪಕ್ಕ ರೈತ ಬಾಸ್ ಬಾಸ್ ಟಾಟಾ ಬಾಯ್ ಅಲ್ಲಿ ಕೈನಿ. ಗುಡ್ ಬಾಯ್.
ಮತ್ತೆ ನೀನ್ ಹೋಯ್ತೀಯ ನಿನ್ನ ಮಾಡ್ತೀವಿ. ದಾರಿ ಹೆಂಗೈತೆ ಹೋಗಕ್ಕೆ? ದಾರಿ ದಾರಿ ಹೋಗೋದೇನೆ, ಮುಳ್ಳು ಕಳ್ಳು ತೊಳ್ಕೊಂಡು ಹೋಯ್ತೀಯ. ಕತ್ಲಾಯ್ತು, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಏನು ಕತ್ಲಾಯ್ತು, ಹೋಗ್ಬೇಡ ಬೆಳಗ್ಗೆ ಹೋಗ ಸುಮ್ಮರು. ಅದೆಲ್ಲ ಸುಳ್ಳು, ಹೋಗ್ಬೇಕಷ್ಟೇ. ಪೊಲೀಸ್ ಲೆಟರ್ ರೆಡಿ ಆಗ್ತದೆ ಅಪ್ಪ. ಅದೇ ಸರ್, ಅದು ಇನ್ನ ಬಂದಿಲ್ಲ ಅಂತ ಬರ್ಬೇಕು, ಎಲ್ಲ ಹೊರಗಡೆ ಹೋಗಿ ಬರ್ಲಿ, ಆಮೇಲೆ ಮಾಡ್ತೀನಿ. ಅಲ್ಲೇ ಇಬ್ರು ಇದಾರೆ ಅಮ್ಮನು. ಯಾರೋ ಒಂದು ಲೆಟರ್ ಬರ್ದು ಕೊಡ್ಬೇಕೇನಂತಪ್ಪ ಅವ್ರು ಪೊಲೀಸ್ನವರು. ಅಯ್ಯೋ, ನೋಡ್ಬೇಕಾಯ್ತು, ಕೇಳಿಗೆ ಆಚೆ ನಿಂತ್ಕೊಂಡ್ರಪ್ಪ ಅದು. ಅವ್ರದ್ದೆಲ್ಲ ಮೀಟಿಂಗ್ ಇದ್ದಾರೆ. ಈಗ ಪೊಲೀಸ್ನವ್ರು ತಂದುಬಿಟ್ಟಿರೋದ್ರಿಂದ ನಾವು ಪೊಲೀಸ್ ಲೆಟರ್ ಇಲ್ಲದೆ ನಾವು ಬಿಡೋಕ್ಕಾಗಲ್ಲ. ಈಗ ಅವರು ಆ ಪೊಲೀಸ್ನವ್ರಿಗೆ ನಮಗೆ ಲೆಟ್ರ್ ಕೊಡ್ತಾರೆ, ಅವ್ರ ವಾರಸದವ್ರು ಇವರೇ, ಇವರಿಗೆ ಅವ್ರನ್ನ ಒಪ್ಪಿಸಿ ಅಂತ. ಆ ಲೆಟ್ರ್ ತಗೊಂಡು ನಾನು ಬಿಡಬೇಕು ಈಗ. ಅದೇ ಅವಲ್ಲೇನೋ ಮೀಟಿಂಗ್ ಇತ್ತು, ನಾನು ತೊಗೊಂಡೆ ಬಂದ್ಬಿಡ್ತು. ಅದು 8 ಗಂಟೆಗೆ ಬಂದು ರೋಲ್ ಕಾಲ್ ಮಾಡ್ತಾರಪ್ಪ, ಚೇಂಜ್ ಆಗುತ್ತೆ ಡ್ಯೂಟಿ, ಅದನ್ನ ರೋಲ್ ಕಾಲು ಅಂತ ಹೇಳ್ತಾರೆ. ಅವಾಗ ಕೊಡಲ್ಲ. ಆಯ್ತು, ನೀನೇ ಒಂದು ಥ್ಯಾಂಕ್ಸ್ ಹೇಳ್ಬಿಡಪ್ಪ, ನಿಮ್ಮ ತಾತ ಸಿಗಕ್ಕೆ ಕಾಣಲ್ಲ ಪಾಪ. ನನಗಲ್ಲಪ್ಪ, ಏ ನನಗಲ್ಲ, ನನಗಲ್ಲ. ಈಗ ನೋಡಿ, ನಮ್ಮಲ್ಲಿ ಒಂದು ಈ ಥರದ ಒಂದು ವಿಡಿಯೋ ಬಂದ್ಬಿಡ್ಲಿ, ಇಮ್ಮಿಡಿಯೇಟ್ಲಿ ಶೇರ್ ಮಾಡ್ತಾರೆ. ನೋಡಿ, ನಿಮ್ ತಾತನೇ ಬರ್ತಾರೆ ಇಲ್ಲಿಗೆ ಅಂತ ಗೊತ್ತಿರಲಿಲ್ಲ. ಒಂದ್ಸಲಿ ಅನ್ಕೊಂಡಿದ್ದೆ, ನಮ್ ತಾತ ಹೋಗ್ತಾ ಇರತ್ತಿ, ಹೋಗ್ಲೇಬೇಕು ಇಲ್ಲಿ, ಅಣ್ಣರ್ ಮಾತಾಡ್ಸ್ಬೇಕು. ನನ್ ವೀಡಿಯೋ ನಿಮ್ ನೋಡ್ತಾ ಇದ್ದಾಗ ಅನ್ಕೊಂಡಿದ್ದೆ, ನನ್ಗೂ ಆತರ ಪರಿಸ್ಥಿತಿ ಬರ್ತದೆ ಬರೋಣ ಅನ್ಕೊಂಡಿದ್ದು. ನಮ್ ತಾತ ಹಿಂಗ ಆಗಿರೋದಕ್ಕೆ ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಈಗ್ಲೂ ಒಂದ್ ಅರ್ಧ ಗಂಟೆ ಮುಂಚೆ ನಮ್ ಫ್ರೆಂಡ್ ಹತ್ರ ಇವ್ರತ್ರ ಎಲ್ಲ ಹೇಳ್ತಾ ಇದೆ, ಇನ್ನೊಂದ್ 2 ದಿನ 1 ದಿನ ಹೋದ್ರೆ ವಿಡಿಯೋ ಬರುತ್ತೆ. ಗೆಸ್ಸಿಂಗ್ ಮಾಡ್ಕೊಂಡ್ಬಿಟ್ಟಿರ. ನಮ್ ತಾತಂಗೇನು ಹೆಚ್ಚು ಕಡಿಮೆ ಆಗ್ದಂಗೆ ಸೇಫ್ ಆಗಿ ಅವ್ರ ಹತ್ರ ನನ್ನ ಇದ್ರೆ ಕರ್ಕೊಂಬರೋಣ ಅಂತ ಅನ್ಕೊಂಡು ಎಲ್ಲಾರು ಮಾತಾಡ್ತಾ ಇದ್ದು. ಇಲ್ಲ, ನನ್ನ ಫೇಸ್ಬುಕ್ ಅಲ್ಲಿ ಅಷ್ಟು ಜನ ಅಂದ್ರೆ ಎಲ್ಲರೂ ಅಂತ ಹೇಳಲ್ಲ, ಸ್ವಲ್ಪ ಜನ ಈ ವಿಡಿಯೋ ಹಾಕಿದ್ಬಿಟ್ರೆ ಬಹಳ ಜನ ಶೇರ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಅದರಿಂದನೇ ಇಷ್ಟೊಂದು ಇಮ್ಮೆಡಿಯೇಟ್ಲಿ ಸಿಗಕ್ಕೆ ಕಾರಣ. ಪೊಲೀಸ್ನವರೇ ಖುಷಿ ಪಡ್ತಾರೆ, ಅವ್ರು ಬಿಟ್ಟು ಹೋಗ್ಬೇಕು ಹೇಳಿದ್ರು, ಸರ್ ಬೆಳಗ್ಗೆ ಹೋಗ್ಬಿಡ್ತಾರಲ್ಲ ಇವರು ಅಂತಾರೆ, ಹೋಗ್ತಾರಣ ಅಂದೆ. ಆ ಥರ ಎಲ್ಲರಿಗೂ ಒಂದು ನಾನು ಯಾಕೆ ಅಷ್ಟು ವಿಡಿಯೋ ಶೇರ್ ಮಾಡಿ ಅನ್ನೋದು ಕಾರಣ ಇಷ್ಟೇ. ಅವ್ರ ಫ್ಯಾಮಿಲಿಯವರು ಎಷ್ಟೋ ಕಷ್ಟದಲ್ಲಿ ಹುಡುಕ್ತಾ ಇರ್ತಾರೆ, ಹಾಗಾಗಿ ಒಂದು ಶೇರ್ ಮಾಡಿದ್ರೆ ನಮ್ಮ ಗಂಟೆ ಏನು ಹೋಗಲ್ಲ. ಒಂದು ಶೇರಿಂದ ನೋಡಿ ಎಷ್ಟು ಜನ ಇರ್ತೀವಿ ನಾವು. ಈಗ ನೋಡಿ, ಪ್ರೆಸೆಂಟಾಗಿ 750 ಜನ ನೋಡ್ತಾ ಇದ್ದೀವಿ. 750 ಶೇರ್ ಮಾಡಿಬಿಟ್ರೆ ಯಾಕೆ ಸಿಗಲ್ಲ? ಅವ್ರ ಫ್ಯಾಮಿಲಿ ಸಿಕ್ಕೇ ಸಿಗ್ತಾರೆ. ಅದನ್ನು ದೊಡ್ಡ ಮನ್ಸು ಮಾಡಿ ಅಷ್ಟೇ, ಏನಿಲ್ಲ, ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ, ಮಾನವೀಯತೆ ಅಷ್ಟೇ. ನಾವಂತೂ ಸಹಾಯ ಮಾಡೋಕ್ಕಾಗದೇ ಇದ್ದಾಗ ಯಾರಿಗೊಬ್ಬರಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ನೋವು ಪಡ್ತಾಯಿರ್ತಾರೆ, ಆ ನೋವು ನಮಗೆ ಗೊತ್ತಿರುತ್ತೆ. ಕಳ್ಕೊಂಡು ಹುಡುಕೋದವರು ಊಟ ಇಲ್ದೇ ಏನಿಲ್ಲದೆ ಹುಡುಕ್ತಾ ಇರ್ತಾರೆ, ಏನಾಯಿತು ಏನು ಅಂತ. ಈ ತಾತ ನೋಡಿದ್ರೆ ಆರಾಮ ಬಂದಿಲ್ಲ ಆಗಿರ್ತಾರೆ. ಧನ್ಯವಾದಗಳು ಎಲ್ಲರಿಗೂ, ಶುಭರಾತ್ರಿ.